ಎಲ್ರಿಗೂ ನಮಸ್ಕಾರ. ನಾನು ಧನಂಜಯ ಎಂ ಬಿ, ರಾಜ್ಯಶಾಸ್ತ್ರ ವಿಷಯದ ಸಹಾಯಕ ಪ್ರಾಧ್ಯಾಪಕನಾಗಿ ಶ್ರೀಮತಿ ಮತ್ತು ಶ್ರೀ ವೈ ರಂಗಯ್ಯ ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ದಿನ ನಾನು ತುಮಕೂರು ವಿಶ್ವವಿದ್ಯಾಲಯದ ಸಿ ಬಿ ಸಿ ಎಸ್ ಸ್ನಾತಕ ಪದವಿಯ 4ನೇ ಸೆಮಿಸ್ಟರ್ನ ಭಾರತ ಸರ್ಕಾರ ಮತ್ತು ರಾಜಕೀಯ ಅಂತಕ್ಕಂತಹ ಪತ್ರಿಕೆಯಲ್ಲಿ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸ್ತಾ ಹೋಗ್ತೇನೆ. ಪ್ರಧಾನಮಂತ್ರಿ ಕೇಂದ್ರ ಕಾರ್ಯಾಂಗದಲ್ಲಿ ಪ್ರಧಾನಮಂತ್ರಿಯ ಹುದ್ದೆ ಅತ್ಯಂತ ಅಧಿಕಾರಯುಕ್ತವಾಗಿರತಕ್ಕಂಥದ್ದು. ಸಂವಿಧಾನದಲ್ಲಿ 74 ಸಬಾರ್ಟಿಕಲ್ 1 ಅಂತಕ್ಕಂತಹದ್ದು ಪ್ರಧಾನಮಂತ್ರಿಯ ಹುದ್ದೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. 75 ಸಬಾರ್ಟಿಕಲ್ 1 ಭಾರತದ ಪ್ರಧಾನಮಂತ್ರಿಗಳನ್ನು ರಾಷ್ಟ್ರಾಧ್ಯಕ್ಷರು ನೇಮಕವನ್ನು ಮಾಡ್ತಾರೆ. ಲೋಕಸಭೆಗೆ ನಡೆದಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಕ್ಕಾಗ ಆ ಪಕ್ಷದ ಸದಸ್ಯರೆಲ್ಲರೂ ಕೂಡ ಸೇರಿ ತಮ್ಮಲ್ಲೇ ಒಬ್ಬನನ್ನು ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಿಕೊಳ್ತಾರೆ. ಅಂತಹ ಸಂದರ್ಭದಲ್ಲಿ ಪ್ರಧಾನಿಯನ್ನು ನೇಮಕ ಮಾಡತಕ್ಕಂಥದ್ದು ರಾಷ್ಟ್ರಾಧ್ಯಕ್ಷರ ಅತ್ಯಂತ ಸುಲಭವಾದಂತಹ ಕಾರ್ಯವಾಗಿರುತ್ತೆ. ಆದರೆ ಲೋಕಸಭೆಗೆ ನಡೆದಂತಹ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ರಾಜಕೀಯ ಪಕ್ಷ ಸ್ಪಷ್ಟ ಬಹುಮತವನ್ನು ಪಡೆದುಕೊಳ್ಳದೇ ಇದ್ದಾಗ ರಾಷ್ಟ್ರಾಧ್ಯಕ್ಷರ ವಿವೇಚನಾಧಿಕಾರವಾಗಿರುತ್ತೆ ಪ್ರಧಾನಿಯನ್ನು ನೇಮಕ ಮಾಡತಕ್ಕಂಥದ್ದು. ನಾನು ಯಾರನ್ನು ಪ್ರಧಾನಿಯನ್ನಾಗಿ ನೇಮಕ ಮಾಡಿದರೆ ಲೋಕಸಭೆಯಲ್ಲಿ ಅಥವಾ ಸಂಸತ್ತಿನಲ್ಲಿ ಬಹುಮತವನ್ನು ಸಾಬೀತುಪಡಿಸ್ತಾರೆ ಅಂತ ಹೇಳಿಬಿಟ್ಟು ಭಾರತದ ರಾಷ್ಟ್ರಪತಿಯವರಿಗೆ ವಿಶ್ವಾಸ ಬರುತ್ತೋ ಅಂಥವರನ್ನು ಪ್ರಧಾನಿಯನ್ನಾಗಿ ನೇಮಕವನ್ನು ಮಾಡ್ತಾರೆ. ಭಾರತದಲ್ಲಿ ಪ್ರಧಾನಮಂತ್ರಿಯ ಹುದ್ದೆಗೆ ಸಂಬಂಧಿಸಿದಂತೆ ಸಂಸತ್ತಿನ ಉಭಯ ಸದನಗಳಲ್ಲಿ ಯಾವುದೇ ಸದನದ ಸದಸ್ಯನಾಗಿದ್ದರೂ ಕೂಡ ಪ್ರಧಾನಿಯಾಗಿ ನೇಮಕವನ್ನು ಹೊಂದಬಹುದಾಗಿದೆ. ಲೋಕಸಭೆಯಲ್ಲಾದರೂ ಕೂಡ ಸದಸ್ಯನಾಗಿರಬಹುದು, ಅಥವಾ ರಾಜ್ಯಸಭೆಯಲ್ಲಾದರೂ ಕೂಡ ಸದಸ್ಯನಾಗಿರಬಹುದು, ಅಥವಾ ಉಭಯ ಸದನಗಳಲ್ಲಿ ಯಾವುದೇ ಸದನದ ಸದಸ್ಯನಲ್ಲದೇ ಇದ್ದರೂ ಕೂಡ ಆತನ ಸೇವೆ ದೇಶಕ್ಕೆ ಅವಶ್ಯಕವಿದೆ ಅಂತ ಕಂಡು ಬಂದಾಗ ಆತನನ್ನು ಪ್ರಧಾನಿಯನ್ನಾಗಿ ರಾಷ್ಟ್ರಾಧ್ಯಕ್ಷರು ನೇಮಕವನ್ನು ಮಾಡಬಹುದಾಗಿದೆ. ಆದರೆ ಯಾವುದೇ ಸದನದ ಸದಸ್ಯನ ಅಲ್ಲದೇ ಇದ್ದಂತಹ ಸಂದರ್ಭದಲ್ಲಿ 6 ಒಳಗಾಗಿ ಲೋಕಸಭೆ ಅಥವಾ ರಾಜ್ಯಸಭೆಗೆ ಆಯ್ಕೆಯನ್ನು ಹೊಂದಬೇಕಾಗತ್ತೆ. ಆಯ್ಕೆಯಾಗಲಿಲ್ಲ ಅಂತಂದಾಗ ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ನಂತರ ಪ್ರಧಾನಿಯ ಅಧಿಕಾರ ಮತ್ತು ಕಾರ್ಯಗಳು. ಪ್ರಧಾನಮಂತ್ರಿ ಕೇಂದ್ರ ಕಾರ್ಯಾಂಗದಲ್ಲಿ ಅತ್ಯಂತ ಹೆಚ್ಚಿನ ಅಧಿಕಾರ ಮತ್ತು ಕಾರ್ಯಗಳನ್ನು ಹೊಂದಿದ್ದಾರೆ. ಇವರ ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡ್ತಾ ಹೋದಾಗ ಮೊದಲನೇದಾಗಿ ಮಂತ್ರಿಮಂಡಲವನ್ನು ನೇಮಕ ಮಾಡ್ತಕ್ಕಂಥದ್ದು ಅಥವಾ ರಚನೆ ಮಾಡ್ತಕ್ಕಂಥದ್ದು ಪ್ರಧಾನಮಂತ್ರಿಯ ಮೊದಲ ಕೆಲಸ. ಪ್ರಧಾನಿ ರಾಷ್ಟ್ರಾಧ್ಯಕ್ಷರಿಂದ ತಾನು ಪ್ರಮಾಣ ವಚನವನ್ನು ಸ್ವೀಕರಿಸಿ ಹುದ್ದೆಯನ್ನು ಅಲಂಕರಿಸಿದ ಮೇಲೆ ಈತ ಮಾಡ್ತಕ್ಕಂಥ ಮೊದಲ ಕೆಲಸ ಏನಪ್ಪ ಅಂತಂದರೆ ಮಂತ್ರಿಮಂಡಲ ಅಥವಾ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥದ್ದು. ಸಂವಿಧಾನಾತ್ಮಕವಾಗಿ ಈ ಒಂದು ಅಧಿಕಾರ ರಾಷ್ಟ್ರಾಧ್ಯಕ್ಷರಿಗೆ ಸೇರಿದ್ರೂ ಕೂಡ ವಾಸ್ತವಿಕವಾಗಿ ಪ್ರಧಾನಮಂತ್ರಿ ಈ ಅಧಿಕಾರವನ್ನು ಚಲಾಯಿಸ್ತಾ ಹೋಗ್ತಾರೆ. ಮಂತ್ರಿಮಂಡಲವನ್ನು ರಚನೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಭಾರತದ ವಿವಿಧ ರಾಜ್ಯಗಳಿಗೆ, ಧರ್ಮಗಳಿಗೆ, ಜಾತಿಗಳಿಗೆ ಪ್ರಾತಿನಿಧ್ಯವನ್ನು ನೀಡಬೇಕಾಗತ್ತೆ. ಹಾಗೇನೇ ಮಂತ್ರಿಮಂಡಲವನ್ನು ರಚನೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡತಕ್ಕಂತಹ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಆಡಳಿತದ ಹಿನ್ನೆಲೆ, ದಕ್ಷತೆ, ಸಾಮರ್ಥ್ಯ, ವಿಶ್ವಾಸಾರ್ಹತೆ ಇವೆಲ್ಲವನ್ನು ಕೂಡ ಪರಿಗಣಿಸ್ತಾನೆ. ಇದು ಮೊದಲ ಅಧಿಕಾರ. ಎರಡನೇ ಅಧಿಕಾರ ಖಾತೆಗಳ ಹಂಚಿಕೆ. ಮಂತ್ರಿಮಂಡಲವನ್ನು ರಚನೆ ಮಾಡಿದ ಮೇಲೆ ಪ್ರಧಾನಮಂತ್ರಿ ನಿರ್ವಹಿಸತಕ್ಕಂಥ ಮತ್ತೊಂದು ಅಧಿಕಾರ ಅಥವಾ ಕಾರ್ಯ ಅಂತಂದರೆ ಖಾತೆಗಳನ್ನು ಹಂಚಿಕೆ ಮಾಡತಕ್ಕಂಥದ್ದು. ಅದರಲ್ಲೂ ಕೂಡ ಮುಖ್ಯವಾಗಿ ಹಣಕಾಸು, ವಿದೇಶಾಂಗ ವ್ಯವಹಾರ, ರೈಲ್ವೆ, ಅಂಚೆ ಮತ್ತು ತಂತಿ, ರಕ್ಷಣೆ ಮುಂತಾದಂತಹ ಖಾತೆಗಳನ್ನು ಯಾರ್ಯಾರಿಗೆ ನಾನು ಯಾವ್ಯಾವ ಖಾತೆಗಳನ್ನು ವಹಿಸಿಕೊಡಬೇಕು, ಯಾರಿಗೆ ಯಾವ ಖಾತೆಯನ್ನು ನೀಡಬೇಕು ಅಂತಕ್ಕಂಥ ವಿಷಯದಲ್ಲಿ ಪ್ರಧಾನಮಂತ್ರಿಯದು ಸುಪ್ರೀಂ ಪವರ್ ಆಗಿರುತ್ತೆ. ಇಲ್ಲೂ ಕೂಡ ಅಷ್ಟೇ, ಪ್ರಧಾನಮಂತ್ರಿ ಖಾತೆಗಳನ್ನು ಹಂಚಿಕೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಆಡಳಿತಾತ್ಮಕ ಹಿನ್ನೆಲೆ, ವಿಶ್ವಾಸಾರ್ಹತೆ, ದಕ್ಷತೆ, ಚಾರಿತ್ರ್ಯ ಮುಂತಾದವುಗಳನ್ನು ಪರಿಗಣಿಸಿ ಖಾತೆಗಳನ್ನು ಹಂಚಿಕೆ ಮಾಡ್ತಾ ಹೋಗ್ತಾನೆ. ಇದು ಎರಡನೆಯ ಕಾರ್ಯ.
ಮತ್ತೊಂದು ಕಾರ್ಯ ಮಂತ್ರಿಮಂಡಲದ ಪುನರ್ರಚನೆ. ಪ್ರಧಾನಮಂತ್ರಿಯಾದವನು ಕಾಲಕಾಲಕ್ಕೆ ತನ್ನ ಮಂತ್ರಿಮಂಡಲದಲ್ಲಿ ಹೊಸತನವನ್ನು ಮತ್ತು ದಕ್ಷತೆಯನ್ನು ತರತಕ್ಕಂಥ ಉದ್ದೇಶಕ್ಕೋಸ್ಕರ ಬದಲಾವಣೆಯನ್ನು ಮಾಡ್ತಾ ಹೋಗ್ತಾರೆ. ಉದಾಹರಣೆಗೆ ಅಟಲ್ ಬಿಹಾರಿ ವಾಜಪೇಯಿಯವರ ಮಂತ್ರಿಮಂಡಲದಲ್ಲಿ ಹಣಕಾಸು ಸಚಿವರಾಗಿದ್ದಂಥ ಯಶವಂತ್ ಸಿನ್ಹಾರವರನ್ನು ಹಣಕಾಸು ಖಾತೆಯಿಂದ ವಿದೇಶಾಂಗ ಖಾತೆಗೆ ವರ್ಗಾವಣೆಯನ್ನು ಅಥವಾ ಖಾತೆಯನ್ನು ಬದಲಾವಣೆ ಮಾಡಲಾಗುತ್ತೆ. ಹಾಗೆಯೇ ವಿದೇಶಾಂಗ ಸಚಿವರಾಗಿದ್ದಂಥ ಜಸ್ವಂತ್ ಸಿಂಗ್ ಅವರಿಂದ ವಿದೇಶಾಂಗ ಖಾತೆಯನ್ನು ಪಡ್ಕೊಂಡು ಅವರಿಗೆ ಹಣಕಾಸು ಖಾತೆಯನ್ನು ಕೊಟ್ಟು ಆ ಒಂದು ವಿದೇಶಾಂಗ ಖಾತೆಯನ್ನು ಯಶವಂತ್ ಸಿನ್ಹಾರವರಿಗೆ ನೀಡಲಾಗತ್ತೆ. ಹಾಗೆಯೇ ಪ್ರಮೋದ್ ಮಹಾಜನ್ರವರನ್ನು ಮಂತ್ರಿಮಂಡಲದಿಂದ ಕೈಬಿಡಲಾಗತ್ತೆ. ನೋಡಿ, ಖಾತೆಗಳನ್ನು ಬದಲಾವಣೆನೂ ಮಾಡಬಹುದು, ಹಾಗೇನೇ ಮಂತ್ರಿಮಂಡಲದಿಂದ ಕೈಬಿಡ್ತಕ್ಕಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಹಾಗೇನೇ ಮುಖ್ಯವಾಗಿ 2014ರಲ್ಲಿ ಮೋದಿ ಸರ್ಕಾರದಲ್ಲಿ ರೈಲ್ವೆ ಸಚಿವರಾಗಿ ಪ್ರಮಾಣವಚನವನ್ನು ಸ್ವೀಕರಿಸಿದಂಥ ಸದಾನಂದ ಗೌಡರಿಗೆ ರೈಲ್ವೆ ಖಾತೆಯಿಂದ ವಾಪಸ್ ತಗೊಂಡು ಲಾ ಮತ್ತು ಜಸ್ಟಿಸ್ ಅಂತಕ್ಕಂಥ ಖಾತೆಯನ್ನು ಕೊಡಲಾಗತ್ತೆ. ರೈಲ್ವೆ ಖಾತೆಯನ್ನು ಸುರೇಶ್ ಪ್ರಭುರವರಿಗೆ ನೀಡಲಾಗತ್ತೆ. ಇದು ಮಂತ್ರಿಮಂಡಲದ ಪುನರ್ರಚನೆ. ಕಾಲಕಾಲಕ್ಕೆ ಮಂತ್ರಿಮಂಡಲವನ್ನು ಹೊಸತನವನ್ನು ತರಲಿಕ್ಕೆ, ದಕ್ಷತೆಯನ್ನು ತರಲಿಕ್ಕೆ, ಪರಿಣಾಮಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೋಸ್ಕರ ಪ್ರಧಾನಿಯಾದವರು ಮಂತ್ರಿಮಂಡಲವನ್ನು ಪುನರ್ರಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಹಾಗೆಯೇ ಮತ್ತೊಂದು ಅಧಿಕಾರ ಮಂತ್ರಿಮಂಡಲದಿಂದ ಮಂತ್ರಿಗಳನ್ನು ವಜಾಗೊಳಿಸತಕ್ಕಂಥ ಅಧಿಕಾರ. ಪ್ರಧಾನಮಂತ್ರಿಯ ವಿಶ್ವಾಸಾರ್ಹತೆಯ ಮೇರೆಗೆ ದಕ್ಷತೆಯಿಂದ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ವಿಫಲವಾದಂಥ ಮಂತ್ರಿಗಳನ್ನು ಮಂತ್ರಿಮಂಡಲದಿಂದ ವಜಾಗೊಳಿಸುವಂತೆ ರಾಷ್ಟ್ರಾಧ್ಯಕ್ಷರಿಗೆ ಶಿಫಾರಸು ಮಾಡತಕ್ಕಂಥ ಅಧಿಕಾರವು ಕೂಡ ಭಾರತದ ಪ್ರಧಾನಮಂತ್ರಿಗಳಿಗಿರತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಇದು ಕೂಡ ಪ್ರಧಾನಿಗಳ ಮತ್ತೊಂದು ಅಧಿಕಾರ ಅಥವಾ ಕಾರ್ಯ. ನೆಕ್ಸ್ಟ್, ಸಚಿವ ಸಂಪುಟದ ನಾಯಕ. ಭಾರತದ ಪ್ರಧಾನಮಂತ್ರಿಗಳು 74(1) ಉಪವಿಧಿಯ ಪ್ರಕಾರ ಮಂತ್ರಿಮಂಡಲ ಅಥವಾ ಸಚಿವ ಸಂಪುಟಕ್ಕೆ ನಾಯಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾನೆ. ಈತ ಸಚಿವ ಸಂಪುಟದ ನಾಯಕನಾಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳಿಗೆ ಸಂಬಂಧಿಸಿದಂತಹ ಪ್ರಮುಖವಾದಂತಹ ತೀರ್ಮಾನಗಳನ್ನು ಸಚಿವ ಸಂಪುಟದ ನಾಯಕನಾಗಿ ಪ್ರಧಾನಿ ಕೈಗೊಳ್ತಾ ಹೋಗ್ತಾನೆ. ಹಾಗೆಯೇ ಸಚಿವ ಸಂಪುಟದ ಕಾರ್ಯಕಲಾಪಗಳು, ಕಾರ್ಯಕ್ರಮಗಳು, ಅಲ್ಲಿ ಚರ್ಚಿಸಬೇಕಾದಂಥ ವಿಷಯಗಳನ್ನು ಪಟ್ಟಿ ಮಾಡತಕ್ಕಂಥ ಅಧಿಕಾರವು ಕೂಡ ಪ್ರಧಾನಿಗಿದೆ. ಹಾಗೆಯೇ ಸಚಿವ ಸಂಪುಟದ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾನೆ. ಪ್ರಮುಖ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ತಕ್ಕಂಥ ಅಧಿಕಾರ ಸಚಿವ ಸಂಪುಟದ ನಾಯಕನಾಗಿ ಪ್ರಧಾನಿಗಿದೆ. ಹಾಗೆಯೇ ತನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳ ನಡುವೆ ಭಿನ್ನಾಭಿಪ್ರಾಯಗಳುಂಟಾದಾಗ ಅವುಗಳನ್ನು ನಿವಾರಿಸತಕ್ಕಂಥ ಕೆಲಸವನ್ನು ಕೂಡ ಪ್ರಧಾನಿ ಮಾಡ್ತಾ ಹೋಗ್ತಾನೆ. ಇದು ಸಚಿವ ಸಂಪುಟದ ನಾಯಕ. ನೆಕ್ಸ್ಟ್, ಮತ್ತೊಂದು ಅಧಿಕಾರ ಅಥವಾ ಕಾರ್ಯ, ಮುಖ್ಯವಾಗಿ ಲೋಕಸಭೆಯ ನಾಯಕ. ಭಾರತದ ಪ್ರಧಾನಮಂತ್ರಿ ಲೋಕಸಭೆಯಲ್ಲಿ ಬಹುಮತವನ್ನು ಪಡ್ಕೊಂಡಂತಹ ಪಕ್ಷದ ನಾಯಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾನೆ. ಈತ ತನ್ನ ಸರ್ಕಾರದ ಮಸೂದೆಗಳಿಗೆ ಲೋಕಸಭೆಯ ಪರವಾಗಿ ಲೋಕಸಭೆಯಲ್ಲಿ ಅನುಮೋದನೆಯನ್ನು ಪಡ್ಕೊಳ್ತಕ್ಕಂಥ ಬಹಳ ಮುಖ್ಯವಾದಂಥ ಕಾರ್ಯವನ್ನು ಪ್ರಧಾನಿಯಾದವನು ನಿರ್ವಹಿಸ್ತಾ ಹೋಗ್ತಾನೆ. ಹಾಗೆಯೇ ಲೋಕಸಭೆಯ ನಾಯಕನಾಗಿ ಪ್ರಧಾನಮಂತ್ರಿ ತನ್ನ ಸರ್ಕಾರದ ಕಾರ್ಯಕ್ರಮಗಳನ್ನು, ನಿರ್ಧಾರಗಳನ್ನು ಸದನದ ಒಳಗೆ ಹೊರಗಡೆ ಸಮರ್ಥನೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಹೋಗಬೇಕಾಗತ್ತೆ. ಇದು ಲೋಕಸಭೆಯ ನಾಯಕನಾಗಿ ಪ್ರಧಾನಮಂತ್ರಿ ನಿರ್ವಹಿಸತಕ್ಕಂತಹ ಬಹಳ ಮುಖ್ಯವಾದಂತಹ ಅಧಿಕಾರ ಅಥವಾ ಕಾರ್ಯಗಳು. ಹಾಗೆಯೇ ಬಹಳ ಮುಖ್ಯವಾಗಿ ಪ್ರಧಾನಮಂತ್ರಿಯಾದಂತಹವನು ಏನು ಲೋಕಸಭೆಯ ನಾಯಕನಾಗಿ ಮುಖ್ಯವಾಗಿ ಏನು ವಿರೋಧ ಪಕ್ಷಗಳು ತನ್ನ ಸರ್ಕಾರದ ಕಾರ್ಯಕ್ರಮಗಳನ್ನು, ನೀತಿಗಳನ್ನು, ಯೋಜನೆಗಳನ್ನು ಟೀಕೆ ಮಾಡಿದಂತಹ ಸಂದರ್ಭದಲ್ಲಿ ಲೋಕಸಭೆಯ ನಾಯಕನಾಗಿ ಪ್ರಧಾನಿಯಾದವನು ಅವುಗಳಿಗೆ ಸಮರ್ಥನೆಯನ್ನು ಕೂಡ ಕೊಡ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಹಾಗೆಯೇ ತನ್ನ ಸರ್ಕಾರದ ಸಚಿವರನ್ನು ವಿರೋಧ ಪಕ್ಷಗಳು ಟೀಕೆ ಮಾಡಿದಾಗ ಆ ವಿರೋಧ ಪಕ್ಷಗಳ ಟೀಕೆಗಳಿಂದ ತನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳನ್ನು ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನು ಕೂಡ ಪ್ರಧಾನಿಯಾದವನು ಮಾಡ್ತಾ ಹೋಗ್ತಾನೆ. ಮತ್ತೊಂದು ಅಧಿಕಾರ ಅಥವಾ ಕಾರ್ಯ ಏನು, ಸರ್ಕಾರದ ನಾಯಕ. ಪ್ರಧಾನಮಂತ್ರಿಯ ನಾಯಕತ್ವದಲ್ಲಿ ಕೇಂದ್ರ ಮಂತ್ರಿಮಂಡಲ ಇಡೀ ರಾಷ್ಟ್ರದ ಆಡಳಿತವನ್ನು ನಿರ್ವಹಿಸ್ತಾ ಹೋಗುತ್ತೆ. ಮಂತ್ರಿಮಂಡಲದ ಮಂತ್ರಿಗಳು ಪ್ರಧಾನಮಂತ್ರಿಯ ಮೇಲ್ವಿಚಾರಣೆ, ಮಾರ್ಗದರ್ಶನ ಮತ್ತು
ಆದೇಶದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾರೆ. ಮಂತ್ರಿಮಂಡಲದ ಯಶಸ್ಸು ಅಥವಾ ಅಪಯಶಸ್ಸಿನಲ್ಲಿ, ಅಂದರೆ ಸರ್ಕಾರದ ಯಶಸ್ಸು ಅಥವಾ ಅಪಯಶಸ್ಸಿನಲ್ಲಿ ಪ್ರಧಾನಮಂತ್ರಿಗಳದೇ ಸಿಂಹ ಪಾಲಿರತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಸರ್ಕಾರದ ನಾಯಕನಾಗಿ ಪ್ರಧಾನಮಂತ್ರಿ ತನ್ನ ಸರ್ಕಾರದ ಕಾರ್ಯಕ್ರಮಗಳು, ನಿರ್ಧಾರಗಳು, ಹಾಗೇನೇ ತೀರ್ಮಾನಗಳನ್ನು ಸದನದ ಒಳಗಡೆ ಹೊರಗಡೆ ಎಲ್ಲ ಕಡೆಯೂ ಕೂಡ ಸಮರ್ಥನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಹೋಗಬೇಕಾಗತ್ತೆ. ಅಂದರೆ ತನ್ನ ಸರ್ಕಾರದ ಕಾರ್ಯಕ್ರಮಗಳನ್ನು, ನೀತಿಗಳನ್ನು, ಯೋಜನೆಗಳನ್ನು ಸಮರ್ಥಿಸಿಕೊಳ್ತಕ್ಕಂಥ ಕೆಲಸವನ್ನು ಸರ್ಕಾರದ ನಾಯಕನಾಗಿ ಪ್ರಧಾನಮಂತ್ರಿ ನಿರ್ವಹಿಸ್ತಾ ಹೋಗ್ತಾನೆ. ಉದಾಹರಣೆಗೆ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಿಯಾಗಿದ್ದಾಗ ತನ್ನ ಸರ್ಕಾರದ ಜನಪ್ರಿಯ ಕಾರ್ಯಕ್ರಮವಾದಂಥ ಎಲ್ ಪಿ ಜಿ, ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಅಂತಕ್ಕಂತಹ ವಿಷಯಗಳನ್ನು ಸಮರ್ಥನೆ ಮಾಡ್ತಕ್ಕಂಥ ಕೆಲಸವನ್ನು ಪಿ ವಿ ನರಸಿಂಹರಾವ್ ಅವರು ಮಾಡ್ತಾಯಿದ್ರು. ಹಾಗೇನೇ ಪ್ರಧಾನಿಯಾಗಿದ್ದಂಥ ಇಂದಿರಾ ಗಾಂಧಿಯವರು ಕೂಡ ತನ್ನ ಸರ್ಕಾರದ 20 ಅಂಶಗಳ ಕಾರ್ಯಕ್ರಮವನ್ನು ಯಾವಾಗಲೂ ಕೂಡ ಸಮರ್ಥನೆಯನ್ನು ಮಾಡ್ತಾಯಿದ್ರು. ಹಾಗೆಯೇ ಇತ್ತೀಚೆಗೆ ಮೋದಿಯವರು ಕೂಡ ತನ್ನ ಸರ್ಕಾರದ ರಫೇಲ್ ಯುದ್ಧ ವಿಮಾನಗಳ ಖರೀದಿಗೆ ಸಂಬಂಧಪಟ್ಟಂತಹ ಯೋಜನೆ ಅಥವಾ ನೀತಿಯನ್ನು ಸಮರ್ಥನೆ ಮಾಡಿಕೊಳ್ತಾ ಇರತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಹಾಗೇನೇ ಇದಾದ ಮೇಲೆ ಮತ್ತೊಂದು ಅಧಿಕಾರ ಅಥವಾ ಕಾರ್ಯ, ಲೋಕಸಭೆಯನ್ನು ವಿಸರ್ಜಿಸುವಂತೆ ಸಲಹೆ ನೀಡತಕ್ಕಂಥ ಅಧಿಕಾರ. ಭಾರತದ ಪ್ರಧಾನಮಂತ್ರಿಗಳು 85ನೇ ವಿಧಿಯನ್ವಯ ತನ್ನ ಮಂತ್ರಿಮಂಡಲದ ಸದಸ್ಯರಿಂದ ಆಡಳಿತವನ್ನು ನಡೆಸೋದಕ್ಕೆ ಅಥವಾ ಅಧಿಕಾರವನ್ನು ನಡೆಸೋದಕ್ಕೆ ಸರಿಯಾದಂತಹ ಸಹಕಾರ ಸಿಗದೇ ಇದ್ದಾಗ ಮಂತ್ರಿಮಂಡಲದ ಸದಸ್ಯರ ನಡುವೆ ತೀವ್ರತರವಾದಂತಹ ಭಿನ್ನಾಭಿಪ್ರಾಯಗಳುಂಟಾದಾಗ, ಹಾಗೇನೇ ತನ್ನ ಸರ್ಕಾರದ ಮಸೂದೆಗಳಿಗೆ ಲೋಕಸಭೆಯಲ್ಲಿ ಒಪ್ಪಿಗೆಯನ್ನು ಪಡ್ಕೊಳ್ಳೋದಕ್ಕೆ ಪದೇ ಪದೇ ವಿಫಲವಾದಂತಹ ಸಂದರ್ಭದಲ್ಲಿ, ಹಾಗೇನೇ ಮುಖ್ಯವಾಗಿ ಲೋಕಸಭೆಯಲ್ಲಿ ಅವಿಶ್ವಾಸ ಮತ ನಿರ್ಣಯವೇನಾದರೂ ಕೂಡ ಅಂಗೀಕಾರವಾದಂತಹ ಸಂದರ್ಭದಲ್ಲಿ ಅಥವಾ ಲೋಕಸಭೆಯಲ್ಲಿ ವಿಶ್ವಾಸವನ್ನು ಕಳೆದುಕೊಂಡಾಗ ಭಾರತದ ಪ್ರಧಾನಮಂತ್ರಿಗಳು ತಮ್ಮ ಏನು ಸರ್ಕಾರವನ್ನು ಅಥವಾ ಲೋಕಸಭೆಯನ್ನು ವಿಸರ್ಜನೆ ಮಾಡಿ ಅಂತ ಹೇಳಿಬಿಟ್ಟು ರಾಷ್ಟ್ರಪತಿಗಳಿಗೆ ಶಿಫಾರಸನ್ನು ಮಾಡ್ತಕ್ಕಂಥ ಅಧಿಕಾರವನ್ನು ಹೊಂದಿದ್ದಾರೆ. ಉದಾಹರಣೆಗೆ ಏನು ಇಂದಿರಾ ಗಾಂಧಿಯವರು ಮತ್ತು ಚರಣ್ ಸಿಂಗ್ರವರು, ಹಾಗೆಯೇ 2004ರಲ್ಲಿ ಪ್ರಧಾನಿಯಾಗಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು, ಏನು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರಾಷ್ಟ್ರಪತಿಯಾಗಿರ್ತಾರೆ, ಅವರಿಗೆ ಶಿಫಾರಸನ್ನು ಮಾಡಿರ್ತಕ್ಕಂಥದ್ದನ್ನು ಉದಾಹರಣೆಯಾಗಿ ನಾವಿಲ್ಲಿ ನೀಡಬಹುದಾಗಿದೆ. ಹಾಗೇನೇ ಮತ್ತೊಂದು ಅಧಿಕಾರ, ಪ್ರಧಾನ ಸಲಹೆಗಾರ, ಪ್ರಧಾನಮಂತ್ರಿ ರಾಷ್ಟ್ರದಲ್ಲಿ ಬರ್ತಕ್ಕಂಥ ಉನ್ನತ ಹುದ್ದೆಗಳಿಗೆ ರಾಷ್ಟ್ರಾಧ್ಯಕ್ಷರು ನೇಮಕವನ್ನು ಮಾಡಬೇಕಾದ್ರೆ ಪ್ರಧಾನ ಸಲಹೆಗಾರನಾಗಿ ಅಥವಾ ಶಿಫಾರಸನ್ನು ಮಾಡ್ತಕ್ಕಂಥ ಅಧಿಕಾರವನ್ನು ಹೊಂದಿದ್ದಾರೆ. ಉದಾಹರಣೆಗೆ ಅಟಾರ್ನಿ ಜನರಲ್, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು, ಹಾಗೇನೇ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು, ಹಾಗೆಯೇ ಹೈಕೋರ್ಟ್ಗಳ ನ್ಯಾಯಾಧೀಶರು, ರಾಜ್ಯಪಾಲರು, ಇವರೆಲ್ಲರನ್ನ ಕೂಡ ನೇಮಕವನ್ನು ಮಾಡಲಿಕ್ಕೆ ಸಂಬಂಧಪಟ್ಟಂತೆ ಭಾರತದ ರಾಷ್ಟ್ರಾಧ್ಯಕ್ಷರಿಗೆ ಶಿಫಾರಸನ್ನು ಮಾಡ್ತಕ್ಕಂಥ, ನೇಮಕಾತಿಗೆ ಶಿಫಾರಸನ್ನು ಮಾಡ್ತಕ್ಕಂಥ ಅಧಿಕಾರ ಪ್ರಧಾನಮಂತ್ರಿಗಳಿಗಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಹಾಗೇನೇ ಸಂಪರ್ಕ ಸೇತುವೆ, ಭಾರತದ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿ ಮತ್ತು ಮಂತ್ರಿಮಂಡಲದ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾರೆ. ಮಂತ್ರಿಮಂಡಲದ ಎಲ್ಲ ನಿರ್ಧಾರಗಳನ್ನು ಕೂಡ ರಾಷ್ಟ್ರಾಧ್ಯಕ್ಷರಿಗೆ ತಲುಪಿಸ್ತಕ್ಕಂತಹ, ಹಾಗೇನೇ ರಾಷ್ಟ್ರಾಧ್ಯಕ್ಷರು ಯಾವುದೇ ಸಲಹೆ ಸೂಚನೆಗಳನ್ನು, ಸಂದೇಶಗಳನ್ನು ಮಂತ್ರಿಮಂಡಲಕ್ಕೆ ಕೊಟ್ಟಾಗ ಅವುಗಳನ್ನು ಮಂತ್ರಿಮಂಡಲಕ್ಕೆ ತಿಳಿಸ್ತಕ್ಕಂತಹ ಕೆಲಸವನ್ನು ಸಂಪರ್ಕ ಸೇತುವೆಯಾಗಿ ಪ್ರಧಾನಮಂತ್ರಿ ನಿರ್ವಹಿಸ್ತಾ ಹೋಗ್ತಾನೆ. ಹಾಗೇನೇ ರಾಷ್ಟ್ರದ ನಾಯಕ ಪ್ರಧಾನಮಂತ್ರಿ ಕೇವಲ ಸರ್ಕಾರದ ನಾಯಕನಲ್ಲ, ಲೋಕಸಭೆಯ ನಾಯಕನಲ್ಲ, ಸಚಿವ ಸಂಪುಟದ ನಾಯಕನಲ್ಲ, ಈತ ರಾಷ್ಟ್ರದ ನಾಯಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾನೆ. ರಾಷ್ಟ್ರದ ನಾಯಕನಾಗಿ ಪ್ರಧಾನಮಂತ್ರಿ ದೇಶವನ್ನು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಉನ್ನತಿಯತ್ತ ಕೊಂಡೊಯ್ತಕ್ಕಂತಹ ಕೆಲಸವನ್ನು ಪ್ರಧಾನಮಂತ್ರಿ ಮಾಡ್ತಾ ಹೋಗ್ತಾರೆ. ಹಾಗೇನೇ ಮತ್ತೊಂದು ಅಧಿಕಾರ, ಕೊನೆಯದಾಗಿ ಇತರೆ ಅಧಿಕಾರಗಳು, ಭಾರತದ ಪ್ರಧಾನಮಂತ್ರಿಗಳು ನೀತಿ ಆಯೋಗ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ಹಾಗೇನೇ ಇತರೆ ಸಮಿತಿಗಳಲ್ಲಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾರೆ. ಹಾಗೆಯೇ ದೇಶದ ವಿದೇಶಾಂಗ ನೀತಿಯನ್ನು ರೂಪಿಸುವಲ್ಲಿ ಭಾರತದ ಪ್ರಧಾನಮಂತ್ರಿಗಳ ಪಾತ್ರ ಅತ್ಯಮೋಘವಾದುದು ಅಂತಕ್ಕಂಥ ಅಂತಿಮ ತೀರ್ಮಾನಕ್ಕೆ ಬರಬಹುದಾಗಿದೆ. ಬಹುಶಃ ಭಾರತದಲ್ಲಿ ಕಂಡು ಬರ್ತಕ್ಕಂತಹ ಕೇಂದ್ರ ಕಾರ್ಯಾಂಗದಲ್ಲಿರ್ತಕ್ಕಂಥ ಎಲ್ಲ ಹುದ್ದೆಗಳಲ್ಲೂ ಕೂಡ ಅತ್ಯಂತ ಅಧಿಕಾರಯುಕ್ತವಾದಂಥ ಹುದ್ದೆ ಅಂತಂದರೆ ನಾವು ಪ್ರಧಾನಮಂತ್ರಿ ಅಂತ ಹೇಳಬಹುದಾಗಿದೆ. ಯಾಕೆ ಅಂತಂದರೆ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ, ಪರಿಶೀಲನೆ ಮಾಡಿದಾಗ ಪ್ರಧಾನಮಂತ್ರಿ ಪವರ್ಫುಲ್ ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ.